ನಮಸ್ಕಾರ, ನಾನು ರೇಡಿಯೋ ಸಿಟಿ ಆರ್ ಜೆ ರೌಂಡ್ ರೌಂಡ್ ರಜತ್. ಇವತ್ತು ಈ ಇಂಟರ್ವ್ಯೂನಲ್ಲಿ ನನ್ನ ಜೊತೆಗೆ ಇಬ್ರು ಸ್ಪೆಷಲ್ ವ್ಯಕ್ತಿಗಳಿದ್ದಾರೆ. ಒಬ್ರು ಹೆಂಡತಿನ ಸಿಕ್ಕಾಪಟ್ಟೆ ಇಷ್ಟಪಡೋರು, ಜೊತೆಗೆ ಇನ್ನೊಬ್ರು ಅವರ ಕನಸನ್ನ ನನಸ್ ಮಾಡೋಕೆ ಹೆಲ್ಪ್ ಮಾಡಿದವರು. ಸೊ ಶ್ರೀನಿವಾಸ್ ಗುಪ್ತಾ ಅವರು ಕೊಪ್ಪಳದಿಂದ, ಹಾಗೆ ಶ್ರೀಧರ್ ಅವರು ಬೆಂಗಳೂರಿನಿಂದ ಇವತ್ತು ನನ್ನ ಜೊತೆಗೆ ಈ ಇಂಟರ್ವ್ಯೂನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಗುಪ್ತಾ ಅವರು ರೀಸೆಂಟ್ ಆಗಿ ಕೊಪ್ಪಳದಲ್ಲಿ, ದಟ್ ಈಸ್ ಬಳ್ಳಾರಿ ಹತ್ರ ಇರುವಂತಹ ಕೊಪ್ಪಳದಲ್ಲಿ ಅವರ ಮನೇನ ಕಟ್ಸಿ ಗೃಹ ಪ್ರವೇಶ ಮಾಡಿದ್ರು. 3 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ ಅಲ್ಲಿ ಇವರ ವೈಫ್ನ ಅವರು ಕಳ್ಕೊತಾರೆ. ಬಟ್ ಮನೆ ಕಟ್ಟುವಂತ ಟೈಮ್ನಲ್ಲಿ, ದಟ್ ಈಸ್ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಅಥವಾ ಮನೇನ ಡಿಸೈನ್ ಮಾಡ್ಬೇಕಾದ್ರೆ ಇದ್ದಂತ ಹೆಂಡತಿ ಗೃಹ ಪ್ರವೇಶದ ಟೈಮ್ನಲ್ಲಿ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ದಾಗ ಅವ್ರಿಗೆ ಒಂದು ಐಡಿಯಾ ಬಂತು, ಒಂದು ವ್ಯಾಕ್ಸ್ ಸ್ಟ್ಯಾಚ್ಯೂನ ಮಾಡಿಸಿ ಯಾಕೆ ಗೃಹ ಪ್ರವೇಶದ ಟೈಮ್ನಲ್ಲಿ ನನ್ನ ಹೆಂಡತಿಯ ವ್ಯಾಕ್ಸ್ ಸ್ಟ್ಯಾಚ್ಯೂನ ನಾನು ಯಾಕೆ ಮನೇಲಿ ಇಡಬಾರ್ದು ಅಂತ. ಸೊ ಅವರು ಶ್ರೀಧರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸ್ಟ್ಯಾಚ್ಯೂನ ಮಾಡಿಕೊಟ್ರು. ಆ ಸ್ಟ್ಯಾಚ್ಯೂ ನೋಡಿದ್ರೆ ಎಷ್ಟು ರಿಯಲ್ ಆಗಿದೆ ಅಂದ್ರೆ ಆಕ್ಚುಲ್ ವ್ಯಕ್ತಿ ನೇ ಅಲ್ಲಿ ಬಂದು ಕೂತಿರೋ ತರ ಇದೆ. ನಮಸ್ಕಾರ ಇಬ್ರಿಗೂ, ವೆಲ್ಕಮ್ ಶೋಗೆ. ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಥಾಟ್ ಹೇಗ್ ಬಂದಿದ್ದು ನಿಮ್ಗೆ? ಬಿಕಾಸ್ ಗೃಹ ಪ್ರವೇಶದ ಟೈಮ್ನಲ್ಲಿ ಒಂದು ಹೆಂಡತಿ ಸ್ಟ್ಯಾಚ್ಯೂ ಮಾಡಿಸಿ ಇಡಿಸ್ಬೇಕು ಅಂತ ಥಾಟ್ ಹೇಗ್ ಬಂದಿದ್ದು? ಸರ್, ಇವರು ಅವರು ಇಷ್ಟಪಟ್ಟು ಕಟ್ಟಿದ್ದ ಮನೆ ಇದು. ಅವ್ರ ಜೀವನದಲ್ಲಿ ಬಂಗಾರ ಕೇಳಿಲ್ಲ, ಬಟ್ಟಿ ಕೇಳಿಲ್ಲ, ಏನು ಕೇಳಿಲ್ಲ. ಅವ್ರು ಕೇಳಿದ್ದೆ ಒಂದೇ ಅಂದ್ರೆ ಒಂದು ಒಳ್ಳೆ ಮನೆ ಕಟ್ಸ್ಕೊಡಿ ಅಂತ ಕೇಳಿದ್ದಾರೆ. ಅವರು ನಮ್ಮ ಫ್ಯಾಮಿಲಿ ಒಳಗೆ ತುಂಬಾ ಪ್ರೀತಿವಾದಂತ ವ್ಯಕ್ತಿ ಅವರು. ಇದು ಭಾಗ್ಯನಗರ, ಕೊಪ್ಪಳದ ಹತ್ರ ಭಾಗ್ಯನಗರ ಅಂತ ಹೇಳಿ. ನನ್ನ ಹತ್ರ ಒಂದು 1000+ ಕಾರ್ಮಿಕರು ಇದ್ದಾರೆ, ಅವರೆಲ್ಲರೂ ಕೂಡ ಮನಮೆಚ್ಚಿದಂತ ವ್ಯಕ್ತಿ ಅವರು ಇದ್ದಾರೆ. ಏನೋ ಒಂದು ಮನಿ ಕಟ್ಟಬೇಕು ಅಂತ ಒಂದು ಆಸೆ ಇತ್ತಲ್ಲ, ಆಸೆಗೆ ತಕ್ಕಂಗೆ ನಾನು ಮನಿ ಕಟ್ಟಿದೀನಿ. ಇನ್ನೇನು ಕಟ್ತಾ ಇದೀವಿ. ನಮಗೆ ಅವ್ರಿಗೆ ಒಳ್ಳೆ ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅವ್ರನ್ನ, ಒಂದು ಫೋಟೋ ಫ್ರೇಮ್ ಇಡೋಣ, ಏನ್ ಮಾಡೋಣ ಅನ್ನೋಂತ ವಿಚಾರದಲ್ಲಿ ನಾವು ಅನೇಕ ಜಾಗದಲ್ಲಿ ನಾವು ಸರ್ಚ್ ಮಾಡಿದ್ವಿ. ಅಂತ ಟೈಮ್ನಲ್ಲಿ ನಮ್ಮ ಮಹೇಶ್ ರಂಗಣ್ಣನವರಂತ ನಮ್ಮ ಇಂಜಿನಿಯರ್ ಆರ್ಕಿಟೆಕ್ಟ್, ಅವ್ರ ಸಲಹೆ ಮೇರೆಗೆ ನಾವು ಇದನ್ನ ಮೇಣದ ಮೂರ್ತಿನಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಮ್ಮ ಶ್ರೀಧರ್ ಮೂರ್ತಿ ಅವ್ರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಶ್ರೀಧರ್ ಮೂರ್ತಿ ಅವರು ಬಹಳ ವಿಚಾರವಂತರು. ಅವರು ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ನಮ್ಮ ಪ್ರೀತಿಗೆ ಅವರು ಮುಗ್ಧರಾಗಿ ಇದು ಜೀವಂತ ಪರಿ ಉಳಿಬೇಕು ಅನ್ನೋಂತ ಒಂದು ವಿಚಾರ. ಶ್ರೀಧರ್ ಮೂರ್ತಿ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ, ನಿಮ್ದು ಬಿಸಿಲು ನಾಡು, ನಿಮ್ಮ ಬಿಸಿಲು ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ನೀವು ವ್ಯಾಕ್ಸ್ ಮೂರ್ತಿ ಸ್ವಲ್ಪ ಮೇಂಟೆನೆನ್ಸ್, ನೀವು ಬೇರೆ ವಿಚಾರ ಏನಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನಾನು ಹಠ ಹಿಡಿದೀವಿ, ನನ್ನ ಇಬ್ಬರು ಮಕ್ಕಳು ಕೂಡ ಬಹಳ ಹಠ ಹಿಡಿದ್ರು, ಇಲ್ಲ ಮೂರ್ತಿ ಆದ್ರೆ ಚೆನ್ನಾಗಿ ಕಾಣಿಸ್ತೈತಿ ಅಂತ. ಅವರು ಶ್ರೀಧರ್ ಮೂರ್ತಿ ಅವರು ಸ್ವಲ್ಪ ಮಟ್ಟಿಗೆ ಅವರು ವಿಚಾರ ಮಾಡಿಬಿಟ್ಟು ಒಂದು ಇದನ್ನ ನಿಮಗೆ ಒಂದು ಸಿಲಿಕಾನ್ ಮೆಟೀರಿಯಲ್ ಅಲ್ಲಿ ಬರುತ್ತೆ, ಈ ಮೊದಲು ನಾನು ಎಲ್ಲಿ ಮಾಡಿಲ್ಲ, ಈಗ ಮಾಡ್ತೀನಿ ನಿಮ್ಸ್ಗೋಸ್ಕರ, ಅದು ಸಿಲಿಕಾನ್ ಮೆಟೀರಿಯಲ್ ತರಿಸ್ಬಿಟ್ಟು ಇಂಪೋರ್ಟ್ ಮಾಡಿ ನಾನು ನಿಮಗೆ ಮಾಡಿ ಕೊಡ್ತೀನಿ. ಅದು ಬಹಳ ರಿಯಲ್ ಆಗಿ ಕಾಣಿಸ್ತೈತೆ. ನಿಮ್ ಜೊತೆಗೆ ಮಾತಾಡೋದಿಲ್ಲ ಅಷ್ಟೇ, ನಿಮ್ ಜೊತೆಗೆ ಇದ್ರೆ ನೀವು ಇದಾರೆ ಅನ್ನಂತ ಫೀಲಿಂಗ್ ಬರುತ್ತೆ. ಸಿಲಿಕಾನ್ ಮೂರ್ತಿನಿ ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಮನೆಯವ್ರ ತರ ಯಾರಿದ್ದಾರೆ ಅವ್ರನ್ನ ನಾವು ನೋಡಬೇಕು ಅಂತ. ನನ್ನ ಹಿರೇ ಮಗಳು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಮನೆಯವರು ಸ್ಟೈಲ್ ನಲ್ಲಿ ಮುಖ ಲಕ್ಷಣಗಳು ಇದಾವೆ, ಅವ್ರನ್ನು ಅವ್ರಿಗೆ ಪರಿಚಯಿಸ್ಕೊಟ್ಟಿದೀವಿ. ಅವ್ರನ್ನು ಕುಂದಿರಿಸ್ಕೊಂಡು ಅದನ್ನು ಡ್ರಾಯಿಂಗ್ ಮಾಡಿಕೊಂಡು ಫೋಟೋಗಳನ್ನು ಡ್ರಾಯಿಂಗ್ ಮಾಡಿಕೊಂಡು ನೋಡಿ ಅವ್ರು ಮಾಡಿದ ಒಂದು ಪ್ರತಿಮೆ ಏನಿದೆ, ಬಹಳ ಅದ್ಭುತವಾದಂತ ಪ್ರತಿಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಹೆಂಡತಿ ಮೇಲೆ ಇರುವಂತ ಪ್ರೀತಿ ಈಗ ವರ್ಲ್ಡ್ ವೈಡ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇನ್ನೊಬ್ರಿಗೆ ಹೇಳ್ಬೇಕಂತ ತೋರಿಸ್ಕೋಬೇಕಂತ ನಾನು ಏನು ಯಾವ್ದು ಎಕ್ಸ್ಪೋಸ್ ಮಾಡೋ ವಿಚಾರಕ್ಕೆ ನಾನು ಮಾಡಿಕೊಂಡಿಲ್ಲ. ಏನು ನಮ್ಮ ಮನೆ ಪ್ರವೇಶಿ ಬಂದವರು ಇದು ವೈರಲ್ ಮಾಡಿಬಿಟ್ಟಿದ್ದಾರೆ. ಅದು ನಮ್ಮ ಪೂರ್ತಿ ನನ್ನ ಮಕ್ಕಳು ತೃಪ್ತಿಗಾಗಿ ನಾವು ಮಾಡಿಕೊಂಡಿದ್ದೀವಿ. ಇದು ನಮ್ಮ ಮನೆಯೊಳಗ ನನ್ನ ಇಬ್ಬರು ಮಕ್ಕಳು, ನಮ್ಮ ಕುಟುಂಬದ ವರ್ಗದವರು, ನಾವು ಒಂದು ಜೊತೆಗೆ ಇರೋದ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಮಾಡಿಕೊಂಡಿದ್ದು ಹೊರತು ವೈರಲ್ ಆಗ್ಬೇಕು ಅನ್ನೋಂತ ವಿಚಾರಕ್ಕೆ ನಾವು ಮಾಡಿಲ್ಲ. ಎಲ್ಲರಿಗೂ ಒಂದೇ ಸಂದೇಶ, ಪ್ರೀತಿ ಅನ್ನೋದು ಏನಾದರೂ ನಾವು ಕಳ್ಕೊಂಡಿದ್ವಿ ಅಂದ್ರೆ ನಾವು ಕಳ್ಕೊಂಡಿದ್ದು ಆಕಸ್ಮಿಕವಾಗಿ ಕಳ್ಕೊಂಡಿದ್ವಿ. ಏನಾದರೂ ಒಂದು ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ಆದ್ರೆ ಮರಳಿ ಪಡಲಿಕ್ಕೆ, ಆ ಪ್ರೀತಿಯನ್ನು ಮರಳಿ ಪಡಲಿಕ್ಕೆ ಏನಾದ್ರೂ ಒಂದು ದಾರಿ ಇರ್ತೈತೆ. ದಾರಿನಿ ಹುಡುಕ್ಬೇಕ ಹೊರತು ನಾವು ಕಳ್ಕೊಂಡಿದ್ದು ಹುಡುಕಂತ ಕುಂತ್ರೆ ಸಿಗೋದಿಲ್ಲ. ನಾವು ಕಳ್ಕೊಂಡಿದ್ದು ಆಯ್ತು, ಅದು ಮುಗಿದು ಹೋಯ್ತು,
ನಾವು ಕಳ್ಕೊಂಡಿದ್ದು ಯಾವ ರೀತಿ ಮರಳಿ ಪಡಿಬೇಕನ್ನೋದು ನಾವು ಕಲಿಬೇಕಾಗ್ತಿತ್ತೆ. ಆ ಉದ್ದೇಶಕ್ಕೋಸ್ಕರ ನಾನು ಮಾಡಿದ್ದೆ ಹೊರತು ನಾನು ಇನ್ನೊಬ್ಬರಿಗೆ ಇದು ಮಾದರಿ ಆಗಿಲ್ಲ ಅಂತ ನಾನು ಏನು ಮಾಡಿಲ್ಲ. ಜನ ಗೃಹ ಪ್ರವೇಶಕ್ಕೆ ಬಂದಾಗ್ಲೆ ನೋಡ್ದಾಗ್ಲೆ ಗೊತ್ತಾಗಿದ್ದು, ಅವರ ರಿಯಾಕ್ಷನ್ ಹೇಗಿತ್ತು ಸರ್? ಅವರೆಲ್ಲ ತುಂಬಾ ಆಶ್ಚರ್ಯ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಇಲ್ಲಲ್ಲ ಈ ಎಲ್ಲಿಂದ ಬಂದ್ರು, ಏನಿದು ನನ್ನ ಇಬ್ರು ಮಕ್ಕಳು ನನಗೆ ಬಿಟ್ರೆ, ನಮ್ಮ ಆರ್ಟಿಕ್ ಬಿಟ್ರೆ, ನಮ್ಮ ಸ್ಟಾಫ್ ಕೂಡ ಗೊತ್ತಿಲ್ಲ ಅವ್ರಿಗೆ ಏನು. ಸ್ವಲ್ಪ ದೂರದಿಂದ ನೋಡ್ಬಿಟ್ರೆ ಕುಂತಿದ್ದಾರೆ ಏನಂತ ಒಂದು ಭಾವನೆ ಬಂದಿದೆ. ಅವಾಗ ಹೇಳಿದೀವಿ ಇದು ಅಲ್ಲ ಈ ತರ ಮಾಡಿದ್ವಿ ಅಂತ. ಬಂದಂತವ್ರೆಲ್ಲಾರು ಅವರ ಕೈ ಮುಟ್ತಾರೆ, ಅವ್ರ ಫೇಸ್ ಒಂದ್ಸಲ ಮುಟ್ ನೋಡ್ತಾರೆ, ನಿಜವಾಗ್ಲೂ ಇವ್ರು ಕೂತಿದಾರ ಇಲ್ವಾ ಅಂತ ಎಲ್ಲ. ಶ್ರೀಧರ್ ಮೂರ್ತಿ ಅವರ ಬೆಂಗಳೂರಿನಲ್ಲಿ ಬೊಂಬೆ ಮನೆ ಅಂತಾನೆ ಇವರ ಒಂದು ಕಂಪನಿ ಇದೆ. ಸೊ ಈ ತರ ಒಂದು ಥಾಟ್ ಶ್ರೀನಿವಾಸ್ ಗುಪ್ತಾ ಅವರು ನಿಮ್ಗೆ ಬಂದು ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು ಸರ್, ಅಥವಾ ನಿಮ್ಮ ತಲೆಯಲ್ಲಿ ಫಸ್ಟ್ ಬಂದಂತ ಒಂದು ಬ್ಲೂ ಪ್ರಿಂಟ್ ಏನು? ಈಗ ನಾನು ಮುಂಚಿಂದನೂ ದೇವರ ವಿಗ್ರಹಗಳು ರಾಜಕೀಯ ಪರ್ಸನಾಲಿಟಿ ಇರೋಂಥವ್ರದ್ದು ಸಣ್ಣ ಪ್ರಮಾಣದಿಂದ ಹಿಡಿದು ಬೃಹತ್ ಪ್ರತಿಮೆಗಳನ್ನೆಲ್ಲ ಮಾಡಿದ್ದೆ. ಆದ್ರೆ ಇದು ಇದು ಏನಿದೆ ಸ್ಪೆಷಲ್ ಕೇಸ್ ಏನಂತ ಹೇಳಿದ್ರೆ, ಈ ಸಿಲಿಕಾನ್ ಮೆಟೀರಿಯಲ್ ಅಲ್ಲಿ ಏನ ಅಂತ ಹೇಳಿ ಅಷ್ಟು ಡೀಟೇಲ್ ಬರ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಒಂದು ಒಂದು ಸ್ಕಿನ್ ಟೆಕ್ಸ್ಚರ್ ಇರ್ಬೋದು, ಸಾಫ್ಟ್ನೆಸ್ ಇರ್ಬೋದು, ಆಮೇಲೆ ಕಣ್ಣಿನ ಒಂದು ಪ್ರತಿಯೊಂದು ರೆಟಿನಾ ಎಲ್ಲಾ ಡೀಟೇಲ್ಸ್ ಅಷ್ಟು ಅಕ್ಯುರೇಟ್ ಆಗಿ ಬರ್ತಾ ಇದೆ. ಅಂದ್ರೆ ಜಸ್ಟ್ ಲೈಕ್ ಹ್ಯೂಮನ್ ನೋಡಿದ್ರೆ ಜಿಯೋ ಒಂದಿಲ್ಲ ಬಿಟ್ರೆ ಅಷ್ಟು ಡೀಟೇಲ್ ಬಂತು ಇದ್ರಲ್ಲಿ ಮಾಡಿದಾಗ. ನಾವು ಸಾಕಷ್ಟು ಸಮಯ ತಗೊಂಡು ಸ್ಕಲ್ಪ್ ಮಾಡಿದ್ವಿ, ಅಷ್ಟು ಡೀಟೇಲ್ ಬಂತು. ಅವಾಗ ಎಲ್ಲಾರು ಹೇಳೋರು ಜಿಯೋ ಒಂದ್ ಬಿಟ್ರೆ ಇನ್ ಈ ಮೂರ್ತಿಗೆ ಇನ್ನೇನು ಇದಿಲ್ಲ ನೋಡಿ ಅಂತೇಳಿ. ಈಗ ಇವ್ರ ಕೇಸಲ್ಲಿ ಇವ್ರ ಹೆಣ್ಮಕ್ಳು ಬಂದ್ರು, ಪಾಪ ಅವ್ರ ಹೆಣ್ಮಕ್ಳು ನೋಡಿದ ತಕ್ಷಣ ನನಗೆ ದುಃಖ ಆಯ್ತು. ಅವರು ನನಗೆ ವ್ಯಾಕ್ಸ್ ಮಾಡಿಕೊಡಿ ಸ್ಟ್ಯಾಚು ಅಂತ ಹೇಳಿದಾಗ, ವ್ಯಾಕ್ಸ್ ಅಲ್ಲಿ ನಿಮ್ ಮೇಂಟೆನೆನ್ಸ್ ತುಂಬಾ ಕಷ್ಟ ಅಂತ ಹೇಳಿದ ತಕ್ಷಣ ಅವಳು ಅಳು ಬಂದ್ಬಿಡ್ತು ಅವರಿಗೆ. ಅವಾಗ ನಾನಂದೆ ಹೆದರ್ಬಿಡ್ರಮ್ಮ, ನಾನು ಏನಾದ್ರು ಬೇರೆ ಆಲ್ಟರ್ನೇಟಿವ್ ಮೆಟೀರಿಯಲ್ ಹುಡುಕ್ಬಿಟ್ಟು ಈ ಸಿಲಿಕಾನ್ ಯಾವ್ದ್ರಲ್ಲಾದ್ರೂ ಒಂದ್ ಮಾಡ್ಕೊಡ್ತೇನೆ ನಿಮಗೆ, ಅದು ಮನೆಯಲ್ಲಿ ಇಟ್ಕೋಬಹುದು, ಈ ವ್ಯಾಕ್ಸ್ ಎಲ್ಲ ಮ್ಯೂಸಿಯಂ ಪೀಸ್ ಇದು ಅಲ್ಲಿಗೆ ಸರಿಯಾಗತ್ತೆ ಅಂತ ಹೇಳಿ. ಶ್ರೀನಿವಾಸ್ ಗುಪ್ತ ಅವರು ನನಗೆ ಒಂದು ಈ ಶಿಲ್ಪ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ರು. ಹಾಗೆ ತಾವು ಮಾಧ್ಯಮದವರು ಮತ್ತೆ ರೇಡಿಯೋದವರೆಲ್ಲ ಸಾಕಷ್ಟು ಜನರಿಗೆ ಇದು ತಲುಪಿಸಿದ್ರಿ, ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಷ್ಟು ತಿಂಗಳಾಯ್ತು ಸರ್ ಅದನ್ನ ಡಿಸೈನ್ ಮಾಡ್ಲಿಕ್ಕೆ? ಇದು ಡಿಸೈನ್ ಅಂತ ಹೇಳಿದ್ರೆ ಅವ್ರು ಹೋದ ವರ್ಷ ಬಂದಿದ್ರು ಅವರು ಇದನ್ನ ಮಾಡಿಸ್ಬೇಕು ಅಂತೇಳಿ. ನಾವು ಅವಾಗ ಸಾಕಷ್ಟು ಇದನ್ನೆಲ್ಲ ಸ್ಕೆಚ್ ಎಲ್ಲ, ಯಾಕಂದ್ರೆ ಇವ್ರು ತೀರೋಗಿದ್ರಿಂದ ಅವ್ರದ್ದು ಡ್ರೆಸ್ ಏನಿದೆ ಅದನ್ನೆಲ್ಲ ತರಿಸ್ಕೊಂಡ್ವಿ ಮೆಷರ್ಮೆಂಟ್ಗೆ. ಆಮೇಲೆ ಇವ್ರ ತರ ಯಾರಿದ್ದಾರೆ ಮನೆಯಲ್ಲಿ ಸ್ವಲ್ಪ ಅನ್ನೋದ್ರ ನಮಗೆ ರಿಸೆಂಬ್ಲೆನ್ಸ್ ಇರೋರು ಬೇಕು ಅಂತ ಕೇಳಿದಾಗ ಇವ್ರು ಡಾಕ್ಟರ್ ಅವರಿಗೆ ಕರ್ಕೊಂಡ್ ಬಂದ್ರು. ಇದನ್ನ ಅವ್ರದೆಲ್ಲ ರೆಫರೆನ್ಸ್ ತಗೊಂಡು ಸಾಕಷ್ಟು ಫೋಟೋಗ್ರಾಫ್ಸ್ ಎಲ್ಲ ತಗೊಂಡು ಎಲ್ಲ ಸ್ಕೆಚ್ ಮಾಡಿಕೊಂಡು ಸಾಧಾರಣ ಒಂದು ನನಗೆ ಅನ್ನಿಸ್ದಂಗೆ ಒಂದು 4-5 ತಿಂಗಳು ಇದರಲ್ಲಿ ಪರಿಶ್ರಮ ಪಟ್ಟಿದ್ದೆ. ಸೊ ಈಗ ಇದನ್ನ ನೋಡ್ತಾ ಇರೋಂಥವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದ್ರೆ ಹೇಗ್ ಮಾಡ್ಬೋದು ಸರ್? ಬಿಕಾಸ್ ಈಗ ಅವ್ರಿಗೂ ಒಂದು ಐಡಿಯಾ ಬಂದಿರುತ್ತೆ, ಈಗ ಅವ್ರಿಗೂ ಎಲ್ಲ ಒಂಥರ ಮನ್ಸಿಗೆ ಒಂಥರ ಪ್ರಿಕ್ ಆಗಿರುತ್ತೆ, ಏ ನಾವು ಹೋಗ್ತಾರ ಅದ್ ಮಾಡಿಸ್ಬೇಕು ಅಂತ. ಸೊ ಅವರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ನಂದು ಫೋನ್ ನಂಬರ್ ಮುಖಾಂತರ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಫೋನ್ ನಂಬರ್ 9448746797. ಮತ್ತೆ ಶ್ರೀಧರ್ ಶಿಲ್ಪಿ SRIDHARSHILPI@gmail.com ಇದ್ರ ಮುಖಾಂತರ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಸ್ಟುಡಿಯೋ ಇದೆ ತೋಟದಗುಡದಳ್ಳಿ ಬೆಂಗಳೂರಲ್ಲಿ, ಅಲ್ಲಿ ಬಂದು ಬೇಕಾದ್ರೆ ಭೇಟಿ ಆಗ್ಬಹುದು. ಸರ್ ಶ್ರೀನಿವಾಸ್ ಸರ್, ನಿಮ್ಮ ವೈಫ್ ನ ಪ್ರತಿ ದಿನ ನೀವು ಹಾಗೆ ನಿಮ್ಮ ಮಕ್ಕಳು ಒಂಥರ ಸ್ಟ್ಯಾಚ್ಯೂ ರೂಪದಲ್ಲಿ ನೋಡ್ಬೋದು, ಆ ಒಂದು ಖುಷಿ ನಿಮ್ಮಲ್ಲಿ ಎಷ್ಟಿದೆ ಸರ್? ಈಗ ಬಹಳ ತುಂಬಾ ಖುಷಿಯಾಗಿದೆ ಸರ್, ಬಹಳ ತುಂಬಾ ಖುಷಿಯಾಗಿದೆ. ಮನೆ ಒಳಗಡೆ ಬಂದ ತಕ್ಷಣ ನಮ್ಮ ಹಾಲ್ನಲ್ಲಿ ಅವ್ರ ರೂಪ ಕಾಣ್ತಾ ಇದೆ. ಅವ್ರ ನಗುಮುಖ, ಅವರು ಹಸಿಮುಖಿಯವರು ಇದ್ದಾರೆ, ಅವ್ರು ಯಾವಾಗ್ಲೂ ಹಾಗೆ ನಗ್ತಾರೆ. ಅವರು ನಗು ಮುಖವನ್ನು ಚಿತ್ರಣ ಮಾಡಿಕೊಟ್ಟು ನಮ್ಮ ನಗಂಗ ಮಾಡಿಕೊಟ್ಟಿದ್ದಾರೆ. ಯಾವಾಗ್ಲೂ ನಮ್ಮ ಜೊತೆಗೆ ನಕ್ಕಂತಾನೆ ಇದ್ದಾರೆ. ನನ್ನ ಭಾವನೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಿಕೊಂಡಿದೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಈ ಒಂದು ವಿಡಿಯೋ ಚಾಟ್ಗೆ ಜಾಯ್ನ್ ಆಗಿದ್ದಕ್ಕೆ. ಶ್ರೀನಿವಾಸ್ ಗುಪ್ತಾ ಅವರ ಥಾಟ್ಗೆ ಮತ್ತೆ ಅವರ ಹೆಂಡತಿ ಮೇಲಿರುವಂತಹ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು, ಶ್ರೀಧರ್ ಅವ್ರಿಗೆ ಅವರ ಕಲೆಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್.